ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮನೆ ದೇವರು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ. ಇದಿರೋದು ನಾಗಮಂಗಲ ತಾಲೂಕಲ್ಲಿ. ಅದಕ್ಕೂ ಮುಂಚೆ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೂವು ಹಣ್ಣು ಎಲ್ಲನೂ ತೊಗೊಂಡೋಗೋಣ. ಇದು ಮೈಸೂರಿನ ಮೇನ್ ಮಾರ್ಕೆಟು. ಇಲ್ಲೇ ಹೂವು ಹಣ್ಣು ಎಲ್ಲ ಒಟ್ಟಿಗೆ ಸಿಗುತ್ತೆ ಅಂತ ಇಲ್ಲೇ ಬಂದಿದ್ವಿ. ಆಂಜನೇಯ ಸ್ವಾಮಿಗೆ ತುಳಸಿ ಹಾರ ಶ್ರೇಷ್ಠ ಅಂತ ಹೇಳ್ತಾರೆ. ತುಳಸಿ ಹಾರ ಕೂಡ ತೊಗೊಂಡ್ವಿ. ಇದು ದೇವರಾಜ ಅರಸು ಮಾರ್ಕೆಟು. ಇದು ಮೈಸೂರಲ್ಲಿ ಮೇನ್ ಮಾರ್ಕೆಟು. ನಾವು ಹೊರಟಿರೋದು ನಾಗಮಂಗಲ ತಾಲೂಕು ಸುಬ್ದರೆ ಅನ್ನೋ ಒಂದು ಗ್ರಾಮದಲ್ಲಿ ಈ ದೇವರಿರೋದು. ಇದು ಮೈಸೂರು ಬೆಂಗಳೂರು ಹೈವೇ. ಆದರೆ ನಾವು ಸ್ವಲ್ಪ ದೂರ ಮಾತ್ರ ಈ ಹೈವೇಲಿ ಜರ್ನಿ ಮಾಡೋದು. ಆಮೇಲೆ ಶ್ರೀರಂಗಪಟ್ಟಣದಿಂದ ನಾವು ನಾಗಮಂಗಲ ಸೈಡ್ ಹೋಗಬೇಕು. ಯಾರೆಲ್ಲ ಈ ಹೈವೇಲಿ ಜರ್ನಿ ಮಾಡಿದ್ದೀರಾ ಅವರು ಕಮೆಂಟ್ ಮಾಡಿ ಹೇಳಿ. ದೇವಸ್ಥಾನದ ಹತ್ರ ಬಂದ್ವಿ. ನಾವು ಬರೋಷ್ಟರಲ್ಲಿ ಆಗಲೇ ಬೇರೆಯವರು ಯಾರೋ ಒಬ್ಬರು ಅರ್ಚನೆ ಮತ್ತು ಅಭಿಷೇಕಕ್ಕೆ ಕೊಟ್ಟಿದ್ರಂತೆ. ಆಗಲೇ ಅಭಿಷೇಕ ಎಲ್ಲ ನಡೀತಾ ಇತ್ತು. ನಾವು ಕೂಡ ಅದ್ರ ಜೊತೆಗೆ ಜಾಯ್ನ್ ಆದ್ವಿ. ಪ್ರತಿಯೊಂದು ಅಭಿಷೇಕ ಮಾಡಿದಾಗೂ ಅವರು ಹೇಳ್ತಾ ಇದ್ರು ಯಾವ ಥರ ಅಭಿಷೇಕ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಯಾವ್ದು ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ರು. ಅಭಿಷೇಕ ಎಲ್ಲ ಮುಗೀತು. ಅವ್ರು ಹೇಳಿದ್ರು ಸ್ವಲ್ಪ ಹೊರಗಡೆ ಇರಿ, ಒನ್ ಅವರ್ ಆದರೂ ಬೇಕೇ ಬೇಕು ಅಲಂಕಾರ ಮಾಡಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ. ಹಾಗೆ ಹೊರಗಡೆ ಇದು ಹೊರಗಡೆ ವ್ಯೂಸ್ ಇದು ನೋಡಿ. ಅಷ್ಟೊತ್ತಿಗೆಲ್ಲ ರೆಡಿಯಾಗಿತ್ತು. ಒಳಗಡೆ ಹೋಗಿ ಮಹಾಮಂಗಳಾರತಿ ಮತ್ತು ಎಲ್ಲ ಮಾಡಿಸ್ಕೊಂಡು ಬರೋಣ ಬನ್ನಿ. ನಮ್ಮ ಜೊತೆ ಪೂಜೆಗೆ ಬಂದಿದ್ರಲ್ಲ ಅವರೇ ಕೂಡ ಪ್ರಸಾದ ಎಲ್ಲ ಮಾಡಿಸಿದ್ರು. ಮತ್ತು ನಾವು ಟೈಮ್ ಆಗೋಗಿತ್ತು, ಅಲ್ಲೇ 12 ಗಂಟೆ ಆಗಿತ್ತು. ಆವಾಗ ಪ್ರಸಾದ ತಿನ್ಕೊಂಡು ವಾಪಸ್ ಮೈಸೂರು ಕಡೆಗೆ ಹೊರಟಿದ್ವಿ. ಯಾರೆಲ್ಲ ಹೋಗಿದ್ವಿ ಅಂತ ಕೂಡ ನಿಮಗೆ ತೋರಿಸ್ಲಿಲ್ಲ. ನಾನು, ನಮ್ಮ ಯಜಮಾನರು, ನನ್ನ ಮೈದ ನನ್ನ ಮಗಳು ಕೂಡ ಹೊರಟಿದ್ವಿ. ನನ್ನ ಮಗಳು ಕೇಳ್ತಾ ಇದೆ ಹೇಗಿತ್ತು ಅಂತ. ಅವಳು 12 ಗಂಟೆ ತನಕ ಹಸ್ಕೊಂಡಿದ್ಲಲ್ಲ, ಸ್ವಲ್ಪ ಹೊಟ್ಟೆ ಹಸಿ ಹೊಟ್ಟೆ ಹಸಿ ಅಂತ ಇದ್ಲು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್. ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.